ಸ್ವಾಮೀಜಿಯವರ ಹೇಳಿಕೆ ಇದು. ಪಂಚಮಸಾಲಿ ಸಮಾಜದಲ್ಲೂ ಕೂಡ ಸಮರ್ಥರಿದ್ದಾರೆ, ಅವರುಗಳಿಗೂ ಸಿಎಂ ಅವಕಾಶವನ್ನ ಕೊಡಿ. ಬಿಎಸ್ಎಸ್ ವಯೋ ಸಹಜ ಕಾರಣದಿಂದ ಆಡಳಿತ ದುರುಪಯೋಗ ಆಗ್ತಾ ಇದೆ, ಗೌರವದ ನಿವೃತ್ತಿ ತೆಗೆದುಕೊಂಡು ಹೊಸಬರಿಗೆ ಅವಕಾಶ ಕೊಡ್ಬೇಕು ಯಡಿಯೂರಪ್ಪ ಅವರು. ಪಂಚಮಸಾಲಿ ಸಮಾಜದಲ್ಲೂ ಹಲವರು ಸಮರ್ಥರಿದ್ದಾರೆ, ಹೇಗಂತ ಪಂಚಮಸಾಲಿ ಜಗದ್ಗುರು ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಯವರ ಆಗ್ರಹ. ಅರುಣ್ ಸಿಂಗ್ ಅವ್ರನ್ನ, ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಭೇಟಿಯಾಗಿದ್ರು ಅರುಣ್ ಸಿಂಗ್. ಆ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಸಿಎಂ ಹುದ್ದೆ ನೀಡಿ ಉಸ್ತುವಾರಿ ಅರುಣ್ ಸಿಂಗ್ಗೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ, ಅರುಣ್ ಸಿಂಗ್ ಅವರು ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಭೇಟಿಯಾಗಿದ್ರು ರಾಜ್ಯಕ್ಕೆ ಬಂದಿರೋ ಸಂದರ್ಭದಲ್ಲಿ ಅಂದ್ರೆ ಇವತ್ತು. ಆಗ ಈ ಹೇಳಿಕೆ ಬಂದಿರುವಂತದ್ದು, ಪಂಚಮಸಾಲಿ ಸಮಾಜದಲ್ಲೂ ಕೂಡ ಸಮರ್ಥರಿದ್ದಾರೆ. ಯೋಚನೆ ಮಾಡಿ, ಯಡಿಯೂರಪ್ಪ ಅವರು ಗೌರವಯುತವಾಗಿ ನಿವೃತ್ತಿಯನ್ನು ತೆಗೆದುಕೊಳ್ಳಿ, ಸಮರ್ಥರಿಗೆ ಕೊಡಿ, ಪಂಚಮಸಾಲಿಯಲ್ಲಿ ತುಂಬಾ ಜನ ಸಮರ್ಥರಿದ್ದಾರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಭೇಟಿಯಾದಂತಹ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವ್ರಿಗೆ ಆಗ್ರಹಿಸಿದ್ದಾರೆ. ಇದೆಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಇಲ್ಲಿ ತನಕ ಒಂದಷ್ಟು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಉಗ್ರ ಹೋರಾಟವೇ ಆಗ್ಬಿಡುತ್ತೆ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸೋಕೆ ನೋಡಿದ್ರೆ ಅಂತ ಹೇಳ್ತಾ ಇದ್ರು. ಇವತ್ತು ಇನ್ನೊಂದು ರೀತಿಯ ಒಂದು ಆಗ್ರಹ ಬಂದಿದೆ, ಅದು ಜಯಮೃತ್ಯುಂಜಯ ಸ್ವಾಮೀಜಿಯವರ ಕಡೆಯಿಂದ. ಪಂಚಮಸಾಲಿ ಸಮುದಾಯದಲ್ಲಿ ಸಮರ್ಥರಿದ್ದರೆ ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂತ.